ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆ ಅಂದಾಕ್ಷಣ ಎಲ್ಲ ವಿಷಯಗಳು ಒಳಗೊಂಡಿರುತ್ತೆ. ಅಂದರೆ ಸಮಾಜ, ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಪ್ರಚಲಿತ ಘಟನೆಗಳು, ವಿಜ್ಞಾನ ಎಲ್ಲವೂ ಕೂಡ. ಅವೆಲ್ಲವೂ ಒಂದೇ ಒಂದು ಎಪಿಸೋಡ್ನಲ್ಲಿ ನಿಮಗೆ ಸಿಕ್ಕಿಬಿಡ್ತು ಅಂತ ಹೇಳಿದ್ರೆ ಎಷ್ಟು ಅನುಕೂಲಕರವಾಗಿರುತ್ತಲ್ವ? ಹಾಗಾಗಿಯೇ ಈ ಎಪಿಸೋಡನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದುವೇ ಜಿಕೆ ಓಕೆ. ಜಿಕೆ ಓಕೆಗೆ ಸ್ವಾಗತ, ಸುಸ್ವಾಗತ. ಈ ಎಪಿಸೋಡ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಪ್ರಶ್ನೆ ಒಂದು, ಎಲ್ ಪಿ ಜಿಯ ಅನಿಲ ಸೋರಿಕೆಯನ್ನು ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಈಥೈಲ್ ಮರ್ಕ್ಯಾಪ್ಟನ್. ಎಲ್ ಪಿ ಜಿ ಅನಿಲ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇಲ್ಲಿ ಪ್ರಧಾನವಾಗಿ ಬ್ಯೂಟೇನ್ ಇರುತ್ತೆ. ಈ ಬ್ಯೂಟೇನ್ ಅನಿಲಕ್ಕೆ ವಾಸನೆಯನ್ನು ಕಂಡುಹಿಡಿಯೋದು ತುಂಬ ಕಷ್ಟ. ಹಾಗಾಗಿ ಈಥೈಲ್ ಮರ್ಕ್ಯಾಪ್ಟನ್ ಅನ್ನು ಸೇರಿಸಿದಾಗ ವಾಸನಾಯುಕ್ತ ಅನಿಲ ಬಿಡುಗಡೆಯಾಗಿ ಅನಿಲ ಸೋರಿಕೆಯನ್ನು ಪತ್ತೆ ಹಚ್ಚಬಹುದು. ಇದರ ಅಣುಸೂತ್ರ C2H2SH. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಎರಡು, ಮಿಡತೆ, ಜಿರಳೆ, ಸೊಳ್ಳೆ ಇತ್ಯಾದಿ ಇವುಗಳು ಈ ಗುಂಪಿಗೆ ಸೇರಿವೆ. ಸರಿಯಾದ ಉತ್ತರ ಆಪ್ಷನ್ ಎ, ಸಂಧಿಪದಿಗಳು. ಸಂಧಿಪದಿಗಳಿಗೆ ನಾವು ಕೀಲ್ಗಾಲಿಗಳು ಅಂತ ಕರಿತೀವಿ. ಕೀಲು ಕಾಲುಗಳನ್ನು ಹೊಂದಿರುವಂತಹ ಜೀವಿಗಳನ್ನೇ ಕೀಲ್ಗಾಲಿ ಅಥವಾ ಸಂಧಿಪದಿ ಅಂತೇಳಿ ಕರಿತೀವಿ. ಸೊ ಇವು ಅಕಶೇರುಕ ವಂಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಕಶೇರುಕ ವರ್ಗಗಳಲ್ಲೇ ಅತ್ಯಂತ ದೊಡ್ಡ ವರ್ಗ ಅಂತಂದರೆ ಈ ಸಂಧಿಪದಿಗಳು. ಸೊ ಎ ಈಸ್ ದಿ ರೈಟ್ ಆನ್ಸರ್. ಎಲ್ಲ ಕೀಟಗಳು ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಪ್ರಶ್ನೆ ಮೂರು, ಬೇರೆ ಬೇರೆ ನ್ಯೂಟ್ರಾನ್ ಸಂಖ್ಯೆಗಳನ್ನು ಹೊಂದಿರುವ ಒಂದೇ ರೀತಿಯ ಪರಮಾಣು ಸಂಖ್ಯೆ ಇರುವ ಧಾತುಗಳೇ ಯಾವುದು? ಉತ್ತರ ಆಪ್ಷನ್ ಡಿ, ಐಸೋಟೋಪ್ಗಳು ಅಂತ ಕರಿತೀವಿ. ಐಸೋಟೋಪ್ ಅಥವಾ ಸಮಸ್ಥಾನಿಗೆ ಇನ್ನೊಂದು ರೀತಿಯ ಡೆಫಿನೇಷನ್ ಕೊಡ್ತೀವಿ. ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆಯಾಗಿದ್ದರೆ ಅದನ್ನು ಆ ಧಾತುವಿನ ಐಸೋಟೋಪ್ ಅಂತೇಳಿ ಕರಿತೀವಿ. ಉದಾಹರಣೆ ಯುರೇನಿಯಂ. ಯುರೇನಿಯಂ ಪರಮಾಣು ರಾಶಿ ಸಂಖ್ಯೆ 235, 238, ಅದೇ ಪರಮಾಣು ಸಂಖ್ಯೆ 92. ಸೊ ಹೀಗೆ ಹಲವಾರು ಐಸೋಟೋಪ್ಗಳನ್ನು ನಾವು ನೋಡ್ಬೋದು. ಸೊ ಡಿ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ನಾಲ್ಕು, ಈ ಕೆಳಗಿನ ಯಾವುದಕ್ಕೆ ಅತ್ಯಂತ ಸಣ್ಣ ಜೀವಕೋಶವಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮೈಕೋಪ್ಲಾಸ್ಮಾ. ಜೀವಿಗಳ ರಚನೆ ಹಾಗೂ ಕ್ರಿಯೆಯ ಮೂಲ ಘಟಕವನ್ನೇ ನಾವು ಜೀವಕೋಶ ಅಂತೇಳಿ ಕರಿತೀವಿ. ಜೀವಿ ಅಂತ ನಾವು ಕರಿಬೇಕಂದ್ರೆ ಪ್ರಮುಖವಾಗಿ ಅದಕ್ಕೆ ಜೀವಕೋಶ ಇರಬೇಕು. ಆದರೆ ವೈರಸ್ ಜೀವಕೋಶ ಇಲ್ಲದೇ ಇರುವಂತಹ ಏಕೈಕ ಸೂಕ್ಷ್ಮಜೀವಿ. ಅತ್ಯಂತ ಸಣ್ಣ ಜೀವಕೋಶ ಮೈಕೋಪ್ಲಾಸ್ಮಾಕ್ಕಿದೆ. ಇದರ ಗಾತ್ರ 0.0001 mmicron. ಮೈಕೋಪ್ಲಾಸ್ಮಾ ಎನ್ನುವುದು ಒಂದು ವಿಧದ ಬ್ಯಾಕ್ಟೀರಿಯಾ ಕೋಶವಾಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಐದು, ಎ ಪಟ್ಟಿಯಲ್ಲಿ ವಿಜ್ಞಾನದ ವಿವಿಧ ಶಾಖೆಗಳನ್ನು, ಬಿ ಪಟ್ಟಿಯಲ್ಲಿ ಅವುಗಳ ಹೆಸರುಗಳನ್ನು ಕೊಟ್ಟಿದೆ. ಸರಿಯಾಗಿ ಹೊಂದಿಸಿ. ಏನಲ್ಲಿ? ಶಿಲೀಂಧ್ರಗಳ ಅಧ್ಯಯನ, ಸರೀಸೃಪಗಳ ಅಧ್ಯಯನ, ಮಣ್ಣಿನ ಅಧ್ಯಯನ, ಪಾಚಿಗಳ ಬಗ್ಗೆ ಅಧ್ಯಯನ. ಬಿನಲ್ಲಿ ಹರ್ಪೆಟೋಲಜಿ, ಫೈಕೋಲಜಿ, ಮೈಕೋಲಜಿ, ಪೆಡಾಲಜಿ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, 1C, 2A, 3D, 4B. ಅಂದರೆ ಶಿಲೀಂಧ್ರಗಳ ಅಧ್ಯಯನಕ್ಕೆ ನಾವು ಮೈಕೋಲಜಿ ಅಂತ ಕರಿತೀವಿ, ಸರೀಸೃಪಗಳ ಅಧ್ಯಯನ ಹರ್ಪೆಟೋಲಜಿ ಅಂತ ಕರೀತಾರೆ, ಮಣ್ಣಿನ ಅಧ್ಯಯನ ಪೆಡಾಲಜಿ, ಆದರೆ ಪಾಚಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಫೈಕೋಲಜಿ ಅಂತೇಳಿ ಕರೀತಾರೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಆರು, ಮುಧೋಳ ನಾಯಿ, ನಂಜನಗೂಡು ಯಾವುದು? ಡ್ಯಾಶ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರಸಬಾಳೆ. ಸೊ ಮುಧೋಳ ನಾಯಿಗೆ ಫೇಮಸ್ ಆಗಿದ್ದರೆ ನಂಜನಗೂಡು ರಸಬಾಳೆಗೆ ಫೇಮಸ್ ಆಗಿರುತ್ತೆ. ಅದೇ ನಾವು ಕೆಂಪು ಬಾಳೆ ಅಂದ ತಕ್ಷಣ ಕಮಲಾಪುರ ಎಂಬಂಥ ಊರು ನೆನಪಾದರೆ ಕುರಿಗೆ ಬನ್ನೂರು ಕುರಿ ಅಂತೇಳಿ ನೆನಪಾಗುತ್ತೆ. ಮೆಣಸಿನಕಾಯಿ ಅಂದ ತಕ್ಷಣ ಬ್ಯಾಡಗಿ ಊರು ನೆನಪಾಗತ್ತೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಏಳು, ಭಾರತದಲ್ಲಿ ಮೊದಲ ಬಾರಿಗೆ ಕಾಫಿ ಬೆಳೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಬಾ ಬುಡನ್ಗಿರಿ. ಕ್ರಿಸ್ತಶಕ 1876ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯಲ್ಲಿ ಮೊದಲು ಕಾಫಿ ಬೆಳೆಯಲು ಆರಂಭವಾಯಿತು. ಕಾಫಿ ಬೆಳೆಗೆ ಸುಮಾರು 200 cm ಮಳೆ ಹಾಗೂ 15-30 degrees ಉಷ್ಣಾಂಶ ಇರಬೇಕು. ಸೊ ಇಲ್ಲಿ ಡಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಎಂಟು, ಲೈಬೇರಿಕಾ ಮತ್ತು ರೋಬೋಸ್ಟ್ ಇವು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಫಿಯ ವಿಧಗಳು. ಲೈಬೇರಿಕಾ ಮತ್ತು ರೋಬೋಸ್ಟ್ ಕಾಫಿಯ ವಿಧಗಳು.
ಸೆಪ್ಟೆಂಬರ್ 29ನ್ನ ಅಂತಾರಾಷ್ಟ್ರೀಯ ಕಾಫಿ ದಿನ ಅಂತೇಳಿ ಆಚರಿಸಲಾಗುತ್ತೆ. ಬ್ರೆಜಿಲ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯುವ ಪ್ರದೇಶ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 9, ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರು ಇರಬೇಕಾಗಿರುವುದು ಸಂವಿಧಾನದ ಕಲಂ ಡ್ಯಾಶ್ರ ಪ್ರಕಾರವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ 153. 155 ರಾಷ್ಟ್ರಪತಿಯವರು ರಾಜ್ಯಪಾಲರನ್ನ ಆಯ್ಕೆ ಮಾಡೋದು. 157ರ ಪ್ರಕಾರ ರಾಜ್ಯಪಾಲರಾಗಿ ನೇಮಕಗೊಳ್ಳುವ ವ್ಯಕ್ತಿಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. 213ರ ಪ್ರಕಾರ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಇರದೇ ಇದ್ದಾಗ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಸೊ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರು ಇರಬೇಕಾಗಿರುವುದು ಸಂವಿಧಾನದ ಕಲಂ 150ರ ಪ್ರಕಾರವಾಗಿದೆ. ಎ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 10, ಲೋಕಸಭೆಗೆ ರಾಜ್ಯಗಳಿಂದ ನೇಮಕವಾಗುವ ಸದಸ್ಯರು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 530 ಜನ. ಲೋಕಸಭೆಗೆ ಗರಿಷ್ಠ ಸದಸ್ಯರ ಸಂಖ್ಯೆ 552. ಆದರೆ ಇವುಗಳಲ್ಲಿ ರಾಜ್ಯಗಳಿಂದ ನೇಮಕವಾಗುವವರು 530, ಕೇಂದ್ರಾಡಳಿತ ಪ್ರದೇಶದಿಂದ ನೇಮಕವಾಗುವವರು 20. ಕಲಂ 331ರ ಪ್ರಕಾರ ಆಂಗ್ಲೋ ಇಂಡಿಯನರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ, ಅವರ ಸಂಖ್ಯೆ 2. ಅಲ್ಲಿಗೆ ಟೋಟಲ್ ಆಗಿ 552. ಸೊ ಇಲ್ಲಿ ಬಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 11, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದನ್ನು ಸರಿಯಾಗಿ ಹೊಂದಿಸಿದೆ? ಇಡುಕ್ಕಿ ಶಾಖ ವಿದ್ಯುತ್ ಕೇಂದ್ರ, ಸಬರಗಿರಿ ಜಲವಿದ್ಯುತ್ ಯೋಜನೆ, ಘಟಪ್ರಭಾ ನೀರಾವರಿ ಯೋಜನೆ, ರಾಮಗಂಗಾ ವಿವಿಧೋದ್ದೇಶ ಯೋಜನೆ. ಹಾಗಾದರೆ ಸರಿಯಾಗಿ ಹೊಂದಿಸಿದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ 234. ಅಂದರೆ ಸಬರಗಿರಿ ಜಲವಿದ್ಯುತ್ ಯೋಜನೆ, ಘಟಪ್ರಭಾ ನೀರಾವರಿ ಯೋಜನೆ, ರಾಮಗಂಗಾ ವಿವಿಧೋದ್ದೇಶ ಯೋಜನೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 12, ಭಾರತದಲ್ಲಿ ಈಗ ಪ್ರಮುಖ ವಿದ್ಯುತ್ ಉತ್ಪಾದನೆಯ ಮೂಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಥರ್ಮಲ್ ವಿದ್ಯುತ್ ಉತ್ಪಾದನೆ. ಅಂದರೆ ಇದನ್ನ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಅಂತ ಹೇಳಿ ಕರಿತೀವಿ. ಥರ್ಮಲ್ ವಿದ್ಯುತ್ ಶೇಕಡ 66% ಪ್ರಮಾಣದಲ್ಲಿ ವಿದ್ಯುತ್ತನ್ನ ಉತ್ಪತ್ತಿ ಮಾಡ್ತಾ ಇದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 13, ಭಾರತದ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ಇರೋದು ಎಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಡಿ ತಾರಾಪುರ. ಮಹಾರಾಷ್ಟ್ರದಲ್ಲಿರುವಂತಹ ತಾರಾಪುರದಲ್ಲಿ 1969ರಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಯಿತು. ಇನ್ನು ನರೋರಾ ಇರೋದು ಉತ್ತರ ಪ್ರದೇಶದಲ್ಲಿ, ಇಲ್ಲಿ 1986ರಲ್ಲಿ ಸ್ಥಾಪನೆ ಮಾಡಿದರೆ. ಕೈಗಾ ಕರ್ನಾಟಕದಲ್ಲಿದೆ, 2000ರಲ್ಲಿ ಸ್ಥಾಪನೆ ಆಯಿತು. ಇನ್ನು ಕಲ್ಪಕಂ ತಮಿಳುನಾಡಲ್ಲಿದೆ, ಇಲ್ಲಿ 1981ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಡಿ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 14, ಎ ಪಟ್ಟಿಯಲ್ಲಿ ಶಾಖೋತ್ಪನ್ನ ಕೇಂದ್ರಗಳಿರುವ ರಾಜ್ಯಗಳನ್ನು, ಬಿ ಪಟ್ಟಿಯಲ್ಲಿ ಶಾಖೋತ್ಪನ್ನ ಕೇಂದ್ರಗಳಿರುವ ಸ್ಥಳಗಳನ್ನು ಕೊಟ್ಟಿದೆ, ಸರಿಯಾಗಿ ಹೊಂದಿಸಿ ಅಂತ ಕೇಳಿದ್ದಾರೆ. ಎನಲ್ಲಿ ಕರ್ನಾಟಕ, ತಮಿಳುನಾಡು, ಛತ್ತೀಸ್ಗಢ, ಬಿಹಾರ. ಬಿ ರಾಯಚೂರು, ಕೋರ್, ಬರ್ಗೌನಿ, ನೈವೇಲಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ 1A, 2D, 3B, 4C. ಅಂದರೆ ಕರ್ನಾಟಕದಲ್ಲಿ ರಾಯಚೂರು, ತಮಿಳುನಾಡು ನೈವೇಲಿ, ಛತ್ತೀಸ್ಗಢ ಕೋರ್, ಬಿಹಾರ್ ಬರ್ಗೌನಿ. ಸೊ ಎ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 15, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಯಾವುದೇ ಹೇಳಿಕೆ ಕೊಟ್ಟಿದ್ದಾರೆ? ಒಂದನೇದು, ನಿಯಂತ್ರಿತ ದರದಲ್ಲಿ ನ್ಯೂಕ್ಲಿಯರ್ ವಿದಳನ ಸರಪಳಿ ಕ್ರಿಯೆ ನಡೆಸಬಹುದು. ಎರಡನೇದು, ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸಲು ಮಂದಕ ಅಥವಾ ಭಾರಜಲ ಉಪಯೋಗಿಸುವರು. ನ್ಯೂಕ್ಲಿಯರ್ ವಿದಳನ ಸರಪಳಿ ಕ್ರಿಯೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 2 ಹೇಳಿಕೆ ಸರಿ. ಅಂದರೆ ನಿಯಂತ್ರಿತ ದರದಲ್ಲಿ ನ್ಯೂಕ್ಲಿಯರ್ ವಿದಳನ ಸರಪಳಿ ಕ್ರಿಯೆ ನಡೆಸಬಹುದು, ನ್ಯೂಟ್ರಾನ್ಗಳನ್ನು ವೇಗವನ್ನು ತಗ್ಗಿಸಲಿಕ್ಕೆ ಮಂದಕ ಅಥವಾ ಭಾರಜಲವನ್ನೇ ಉಪಯೋಗಿಸ್ತಾರೆ. ಆದರೆ ಮೂರನೇದು ತಪ್ಪು, ಯಾಕಂದರೆ ಅದು ನಿಯಂತ್ರಣ ಮಾಡಬಹುದು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 16, ಎರಡು ದೋಣಿಯ ಮೇಲೆ ಕಾಲಿಟ್ಟಂತೆ ಈ ನಾಣ್ಣುಡಿಯ ಅರ್ಥ ಏನು? ಸಾಮಾನ್ಯವಾಗಿ ನಾವು ಬಳಸ್ತಾ ಇರ್ತೀವಿ ಎರಡು ದೋಣಿ ಮೇಲೆ ಕಾಲಿಡಬೇಡ ಅಂಥೇಳಿ. ಹಾಗಂದರೆ ಬಿ, ಯಾವುದೇ ಒಂದು ನಿರ್ದಿಷ್ಟ ತತ್ವ ಸಿದ್ಧಾಂತಗಳಿಗೆ ಅಂಟಿಕೊಳ್ಳದಿರುವುದು. ಸೊ ಈಗ ಅಂಟಿಕೊಳ್ಳದೆ ಇದ್ದಾಗಲೇ ಎಡವಟ್ಟಾಗತ್ತೆ, ನಾವು ಗುರಿಯನ್ನು ತಲುಪಲಿಕ್ಕಾಗೋದಿಲ್ಲ, ನಾವು ಅನ್ಕೊಂಡಿರೋದನ್ನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎರಡು ದೋಣಿಯ ಮೇಲೆ ಕಾಲಿಡಬಾರ್ದು ಅಂತಾನೆ ಹೇಳ್ತಾರೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 17, ಇವುಗಳಲ್ಲಿ ಸರಿಯಾದ ಪದವನ್ನು ಗುರುತಿಸಿ. ಯಾವುದು ಸರಿಯಾದ ಪದ ನೋಡಿದ ತಕ್ಷಣ ಗೊತ್ತಾಗತ್ತೆ? ಆಪ್ಷನ್ ಸಿ ಆಯುರ್ವೇದ. ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಗಮನಿಸಬೇಕು,
ಸ್ವಲ್ಪ ಭಾಗದಲ್ಲಿ ತಪ್ಪಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 18. ದೇವ ಹಗೆಯಾಗಿರನು ಕರ್ಣನಿ, ಈ ಸಾಲಿನಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 14 ಮಾತ್ರೆಗಳಿದೆ. ಕರೆಕ್ಟಾಗಿ ನಾವು ಗುರು ಲಘುವನ್ನು ಹಾಕಿಬಿಟ್ರೆ ನಮಗೆ ಗೊತ್ತಾಗುತ್ತೆ 14 ಮಾತ್ರೆಗಳು ಇರೋದು. ಎ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 19. ಕೈಯ ಪ್ಲಸ್ ಅಡಿ ಅಂಗೈ, ಹಾಗಾದರೆ ದಾರಿಗಾಣನು, ಇದನ್ನು ಹೇಗೆ ಬರಿತೀವಿ ನಾವು ಬಿಡಿಸಿ ಬರೆದಾಗ? ಇಲ್ಲಿ ಬಿಡಿಸಿ ಬರೆದನ್ನ ಕೂಡಿಸ್ಕೊಟ್ಟಿದ್ದಾರೆ, ಇಲ್ಲಿ ಕೂಡಿಸ್ಕೊಟ್ಟಿರೋದನ್ನು ನಾವು ಬಿಡಿಸಿ ಬರೀಬೇಕಾಗತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ ದಾರಿಯನ್ನು ಪ್ಲಸ್ ಕಾಣನು ದಾರಿಗಾಣನು. ಇದು ಯಾವ ಸಮಾಸ ಆಗತ್ತಪ್ಪ ಅಂತ ಹೇಳಿದರೆ ಕ್ರಿಯಾ ಸಮಾಸ ಆಗತ್ತೆ. ಇನ್ ಕೈಯ ಪ್ಲಸ್ ಅಡಿ ಅಂಗೈ ಅದು ಅಂಶಿ ಸಮಾಸ ಆಗತ್ತೆ. ಸೊ ಇಲ್ಲಿ ಡಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 20. ಅನ್ನ ಕಿತ್ತುಕೋ ಈ ನುಡಿಗಟ್ಟಿನ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ ಜೀವನ ಮಾರ್ಗವನ್ನು ಕೆಡಿಸು ಅಂತ ಹೇಳಿ ಹೇಳ್ತೀವಿ. ಅವನ ಅನ್ನ ಕಿತ್ಕೊಳ್ಳೋ ಅಂತ ಹೇಳ್ತೀವಿ, ಅಂದರೆ ಅನ್ನವನ್ನು ಕಿತ್ಕೊಳ್ಳೋದು ಅಂತಲ್ಲ, ಅವನ ಜೀವನ ಮಾರ್ಗವನ್ನು ಹಾಳು ಮಾಡೋಂಥದ್ದು, ಅವನಿಗೆ ತೊಂದರೆಯನ್ನು ಉಂಟು ಮಾಡೋದು, ಇದಕ್ಕೆ ನಾವು ಅನ್ನ ಕಿತ್ತುಕೋ ಅಂತ ಒಂದು ಪದವನ್ನು ಬಳಸ್ತೀವಿ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 21. ಶತನಾಟಕ ಸರದಾರ ಎಂದೇ ಖ್ಯಾತರಾಗಿದ್ದ ಸಾಹಿತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಬೇಲೂರು ಕೃಷ್ಣಮೂರ್ತಿ. ಬೇಲೂರು ಕೃಷ್ಣಮೂರ್ತಿ ಸಾಹಿತ್ಯ ವಲಯದಲ್ಲಿ ನಾಟಕ ರಚನೆಯ ಮೂಲಕ ಛಾಪು ಮೂಡಿಸಿ 100ಕ್ಕೂ ಅಧಿಕ ನಾಟಕಗಳನ್ನು ರಚಿಸಿದ್ದಾರೆ. ಅಲ್ಲದೆ ವಿವಿಧ ವಿದ್ಯೆ ಕಲೆಗಳಲ್ಲೂ ಪ್ರೇರಿತರಾಗಿದ್ದ ಕೃಷ್ಣಮೂರ್ತಿಯವರು ತಮ್ಮ 90ನೇ ವಯಸ್ಸಿನಲ್ಲಿ ಅಂದರೆ 8/9/2020 ನಿಧನ ಹೊಂದಿದರು. ಸೊ ಶತನಾಟಕ ಸರದಾರ ಯಾರು? ಬೇಲೂರು ಕೃಷ್ಣಮೂರ್ತಿ. ಪ್ರಶ್ನೆ 22. ಮಾನಸಿಕವಾಗಿ ಕುಗ್ಗಿದವರಿಗೆ ಬೆಂಬಲ ನೀಡಲು ಕೇಂದ್ರ ಸರ್ಕಾರ ಆರಂಭಿಸಿದ ಮಾನಸಿಕ ಪುನರ್ವಸತಿ ಸಹಾಯವಾಣಿಯ ಹೆಸರು ಯಾವುದು ಅಥವಾ ಹೆಸರು ಏನು? ಸರಿಯಾದ ಉತ್ತರ ಆಪ್ಷನ್ ಎ ಕಿರಣ್. ಕಿರಣ್ ಮಾನಸಿಕವಾಗಿ ಕುಗ್ಗಿದವರಿಗೆ ಬೆಂಬಲ ನೀಡಲು ಕೇಂದ್ರ ಸರ್ಕಾರ ಆರಂಭಿಸಿದ ಮಾನಸಿಕ ಪುನರ್ವಸತಿ ಸಹಾಯವಾಣಿಯ ಹೆಸರು. ಇದು 24 ಗಂಟೆಯೂ ಕೂಡ ಕಾರ್ಯನಿರ್ವಹಣೆ ಮಾಡುತ್ತೆ. ಇದರ ಸಂಖ್ಯೆ 1800-5990019. ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಹೀಗೆ 13 ಭಾಷೆಗಳಲ್ಲಿ ಈ ಸೇವೆ ಲಭ್ಯ ಇರುತ್ತೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 23. ದಕ್ಷಿಣ ಭಾರತದ ಮೊದಲ ಕಿಸಾನ್ ರೈಲು ದಿನಾಂಕ 9/9/2020 ಆರಂಭವಾಗಿದ್ದು ಇದು ಎಲ್ಲಿಂದ ಎಲ್ಲಿಯವರೆಗೆ ಸಂಚರಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶದ ಅನಂತಪುರದಿಂದ ನವದೆಹಲಿಯ ಆದರ್ಶ ನಗರ ತನಕ ಸಂಚರಿಸಲಿದೆ. ಕೃಷಿ ಉತ್ಪನ್ನಗಳನ್ನು ದೂರದ ಪ್ರದೇಶಗಳಿಗೆ ಸಾಗಿಸಲು ನೆರವಾಗುವ ನಿಟ್ಟಿನಲ್ಲಿ ಇದನ್ನು ಆರಂಭಿಸಲಾಯಿತು. ರೈತರ ಉತ್ಪನ್ನಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ದೂರದ ರಾಜ್ಯಗಳಿಗೆ ಸಾಗಿಸಲು ಇದು ನೆರವಾಗುತ್ತದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್, ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಹಾಗೂ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಕಿಸಾನ್ ರೈಲಿಗೆ ಚಾಲನೆ ನೀಡಿದರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 24. ಅಯೋಧ್ಯೆಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ವಿಮಾನ ನಿಲ್ದಾಣಕ್ಕೆ ಈ ಹೆಸರನ್ನು ನೀಡಲು ನಿರ್ಧರಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀರಾಮ. ಅಯೋಧ್ಯೆಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ವಿಮಾನ ನಿಲ್ದಾಣಕ್ಕೆ ಶ್ರೀರಾಮ ಎಂದು ಹೆಸರಿಡಲು ನಿರ್ಧರಿಸಲಾಗಿದೆ. ಇದು ಅಂತಾರಾಷ್ಟ್ರೀಯ ಸ್ಥಾನಮಾನ ಹೊಂದಲಿದೆ. 2021 ಡಿಸೆಂಬರ್ ಅಂತ್ಯದೊಳಗೆ ವಿಮಾನ ನಿಲ್ದಾಣ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಲು ಯೋಗಿ ಆದಿತ್ಯನಾಥ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 25. ಈ ಎಪಿಸೋಡ್ನ ಅಂತಿಮ ಪ್ರಶ್ನೆ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಾಧನೆ ಮಾಡಿರುವ 45 ವರ್ಷದೊಳಗಿನ ಸಾಹಿತಿಗಳಿಗೆ ನೀಡುವ ಮಯೂರು ವರ್ಮ ಸಾಹಿತ್ಯ ಪ್ರಶಸ್ತಿ ಈ ಬಾರಿ ಇವರು ಭಾಜನರಾಗಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲರೂ. ಸೊ ಈ ಬಾರಿ 5 ಜನ ಸಿಕ್ಕಿದೆ. ಅಕ್ಷತಾ ಕೃಷ್ಣಮೂರ್ತಿ, ಆರ್ ಪ್ರಭಾಕರ್, ಡಾಕ್ಟರ್ ಸಂತೋಷ್ ಹಾನಗಲ್ಲ ಇವರ ಜೊತೆಗೆ ಡಾಕ್ಟರ್ ಧನಂಜಯ ಕುಂಬ್ಳೆ ಹಾಗೂ ವನಿತಾ ಎನ್ ಭಟ್ ಇವರಿಗೆ ಸಿಕ್ಕಿದೆ. ಸೊ ಪ್ರಶಸ್ತಿಯು 25,000 ನಗದು, ಫಲಕ ಹಾಗೂ ಪ್ರಶಸ್ತಿ ಪತ್ರ ಹೊಂದಿದೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತೆ. ಧನ್ಯವಾದಗಳು. ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸನ್ನು ಗಳಿಸಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. 1 & 2